ಮನೆಯ ಮೇಲ್ಗಡೆ ಇರುವ ಪೆಂಟ್ ಹೌಸಲ್ಲಿ ಬಾಡಿಗೆಗೆ ಇರುವ ಬ್ರಹ್ಮಚಾರಿ ಹುಡುಗಿಯ ಮೇಲೆ ಆ ಮನೆಯ ಓನರ್ ಒಮ್ಮೆ ಕಣ್ಣು ಹಾಕಿದ. ರಕ್ಷಾ ತುಂಬಾ ಒಳ್ಳೆಯ ಹುಡುಗಿ. ಅವಳ ಒಳ್ಳೆಯತನಕ್ಕೆ ತಕ್ಕಂತೆ ಅವಳ ಸೌಂದರ್ಯವೂ ಅದ್ಭುತವಾಗಿದೆ. ರಕ್ಷಾ ಸ್ವಲ್ಪ ಗಿಡ್ಡವಾದರೂ ತುಂಬಾ ಆಕರ್ಷಕವಾಗಿದ್ದಳು. ಚೆನ್ನಾಗಿ ಓದಿದ್ದಾಳೆ. ಮಾತ್ರವಲ್ಲ ಒಳ್ಳೆಯ ವ್ಯಕ್ತಿತ್ವ. ಚೆನ್ನಾಗಿ ಓದಿ ನಗರದಲ್ಲಿ ಒಂದು ಒಳ್ಳೆಯ ಕೆಲಸವನ್ನು ಗಿಟ್ಟಿಸಿಕೊಳ್ಳಲು ಯಶಸ್ವಿಯಾಗಿದ್ದಳು ರಕ್ಷಾ. ಅವಳ ಒಳ್ಳೆಯತನಕ್ಕೆ ಎಲ್ಲರೂ ಅವಳಿಗೆ ಬಹುಬೇಗ ಕ್ಲೋಸ್ ಆಗುತ್ತಿದ್ದರು. ರಕ್ಷಾ ಮಧ್ಯಮ ವರ್ಗದ ಕುಟುಂಬವೊಂದರಲ್ಲಿ ಹುಟ್ಟಿ ಬೆಳೆದಳು. ಅವಳ ತಂದೆ ತಾಯಿಗೆ ಒಬ್ಬಳೇ ಮಗಳು. ತಮ್ಮ ಮಗಳಿಗೆ ಒಳ್ಳೆಯ ಕೆಲಸ ಸಿಕ್ಕಿದ್ದು ಅಪ್ಪ ಅಮ್ಮರಿಗೆ ಸಂತಸ ತಂದಿತ್ತು. ಆದರೆ ಅವಳು ಸಿಟಿಯಲ್ಲಿ ಒಬ್ಬಳೇ ಇರಬೇಕಾಗುತ್ತದಲ್ಲ ಅನ್ನುವ ಯೋಚನೆ ಇತ್ತು. ಹಾಗಾಗಿ ಮೊದಲು ಅವಳು ಕೆಲಸಕ್ಕಾಗಿ ಮನೆಯಿಂದ ದೂರ ಇರುವುದು ಬೇಡ ಅಂತ ಹೇಳಿದ್ದರು. ಆದರೆ ಅವರಿಗೆ ಸಮಾಧಾನ ಹೇಳಿದ ರಕ್ಷಾ ತಂದೆ ತಾಯಿಯ ಒಪ್ಪಿಗೆ ಪಡೆದು ಸಿಟಿಗೆ ಬಂದಿದ್ದಳು. ಅವಳ ಜೊತೆ ಅವಳ ಅಪ್ಪ ಕೂಡ ಸಿಟಿಗೆ ಬಂದು ಅವಳಿಗೆ ಮನೆಯನ್ನು ಹುಡುಕಿ ಕೊಡಲು ಸಹಾಯ ಮಾಡಿದರು. ನಗರವನ್ನೆಲ್ಲ ಸುತ್ತಿದ ಮೇಲೆ ಕೊನೆಗೆ ಒಂದು ಮನೆಯ ಮೇಲ್ಗಡೆ ಪೆಂಟ್ ಹೌಸಲ್ಲಿ ಬಾಡಿಗೆಗೆ ಸಿಕ್ಕಿತ್ತು. ಆ ಮನೆಯ ಓನರ್ ಗಂಡ ಹೆಂಡತಿ ಕೆಳಗಡೆಯ ಮನೆಯಲ್ಲಿ ವಾಸವಾಗಿದ್ದರು. ರಕ್ಷಾಗೆ ಅಲ್ಲಿ ಉಳಿಯಲು ಅನುಕೂಲವಾದ ಸಾಮಾನುಗಳನ್ನೆಲ್ಲ ಕೊಡಿಸಿ ಅವಳ ಅಪ್ಪ ಊರಿಗೆ ವಾಪಸ್ಸಾಗಿದ್ದರು. ಆ ಮನೆ ಕುಮಾರ್ ಮತ್ತು ಲಕ್ಷ್ಮಿ ದಂಪತಿಗಳಿಗೆ ಸೇರಿದ್ದು. ಯಜಮಾನ ಕುಮಾರನಿಗೆ ಸುಮಾರು 40 ವರ್ಷ. ಅವನು ನೋಡುವುದಕ್ಕೆ ತುಂಬಾ ಸುಂದರವಾಗಿ ಕಾಣುತ್ತಾನೆ. ಅವನ ಹೆಂಡತಿ ಲಕ್ಷ್ಮಿ ತುಂಬಾ ಒಳ್ಳೆಯವಳು. ಲಕ್ಷ್ಮಿ ರಕ್ಷಾ ಜೊತೆ ಚೆನ್ನಾಗಿ ಮಾತನಾಡುತ್ತಿದ್ದಳು. ರಕ್ಷಾ ತುಂಬಾ ಚೆನ್ನಾಗಿ ಮಾತನಾಡುವುದರಿಂದ ಲಕ್ಷ್ಮಿಗೆ ಪ್ರಿಯವಾಗಿದ್ದಳು. ಹಾಗೆ ಲಕ್ಷ್ಮಿ ತನ್ನ ಮನೆಯ ಓನರ್ ಎನ್ನುವ ದೃಷ್ಟಿಯಲ್ಲಿ ರಕ್ಷಾ ಅವಳ ಜೊತೆ ಚೆನ್ನಾಗಿದ್ದಳು. ಇಬ್ಬರೂ ಬಹಳ ಬೇಗ ಕ್ಲೋಸ್ ಆದರು. ಭಾನುವಾರದಂದು ರಕ್ಷಾ ಮನೆಯಲ್ಲೇ ಇರುತ್ತಿದ್ದಳು. ಫ್ರೀ ಇರುವಾಗ ಲಕ್ಷ್ಮಿಗೆ ಅಡುಗೆ ಕೆಲಸದಲ್ಲಿ ಸಹಾಯ ಮಾಡುತ್ತಿದ್ದಳು. ಇವತ್ತು ನೀನು ನಮ್ಮ ಮನೆಯಲ್ಲೇ ಊಟ ಮಾಡು ಅಂತ ಲಕ್ಷ್ಮಿ ಒತ್ತಾಯಿಸಿದಳು. ಸರಿ ಅಂತ ಆ ಭಾನುವಾರ ರಕ್ಷಾ ಅವರ ಜೊತೆಯಲ್ಲಿ ಊಟ ಮಾಡಿದಳು. ಆಗ ಕುಮಾರ್ ಕೂಡ ಮನೆಯಲ್ಲೇ ಇದ್ದ. ಅವನೂ ಕೂಡ ರಕ್ಷಾಳ ಜೊತೆ ಮಾತನಾಡಿದ. ಅವಳ ಆಕರ್ಷಕ ಕಣ್ಣುಗಳಿಂದ ಅವಳ ಮೇಲೆ ಆಸೆ ಮೂಡಿತು. ಆ ದಿನದ ನಂತರ ಅವನೂ ಕೂಡ ರಕ್ಷಾಳನ್ನು ಆಗಾಗ ಮಾತನಾಡಿಸುತ್ತಿದ್ದ. ಅವಳು ಅವನೊಂದಿಗೆ ಮಾತನಾಡುವಾಗ ರಕ್ಷಾ ಅವನನ್ನು ಗಮನಿಸಿದ್ದಳು. ಅವನು ಅವಳನ್ನು ಬೇರೆ ರೀತಿಯಲ್ಲಿ ನೋಡುತ್ತಿದ್ದನು. ಇವರ ಉದ್ದೇಶ ಏನೋ ಬೇರೆ ಇರಬಹುದು ಎಂದು ರಕ್ಷಾಗೆ ತಿಳಿಯುತ್ತಿತ್ತು. ಆದರೆ ಅವಳು ಅವನನ್ನು ಲಘುವಾಗಿ ಪರಿಗಣಿಸುತ್ತಿದ್ದಳು. ಪ್ರತಿದಿನ ರಕ್ಷಾ ಕೆಲಸಕ್ಕೆ ಹೋಗಿ ಮನೆಗೆ ಬಂದು ಫ್ರೀ ಇರುವಾಗ ಕೆಳಗಿಳಿದು ಸ್ವಲ್ಪ ಹೊತ್ತು ಹರಟೆ ಹೊಡೆಯುತ್ತಿದ್ದಳು. ಕುಮಾರ್ ಅವಳನ್ನು ತಿನ್ನುವ ಹಾಗೆ ನೋಡುತ್ತಿದ್ದ. ನಿಜ ಹೇಳಬೇಕೆಂದರೆ ರಕ್ಷಾಗೂ ತುಂಬಾ ಆಸೆಗಳಿವೆ. ಅದೂ ಅಲ್ಲದೆ ಅವಳು ಈಗ ಒಬ್ಬಂಟಿಯಾಗಿದ್ದಾಳೆ. ಅದರಿಂದ ಆಸೆಗಳು ಇತ್ತೀಚೆಗೆ ಸ್ವಲ್ಪ ಜಾಸ್ತಿಯಾಗಿದ್ದವು. ಕುಮಾರ್ ಅವಳನ್ನು ಆಸೆಯಿಂದ ನೋಡುತ್ತಿರುವುದನ್ನು ಅವಳೂ ಕೂಡ ಅನುಭವಿಸುತ್ತಿದ್ದಳು. ಆದರೆ ಅದು ತಪ್ಪು ಅನ್ನುವ ಭಾವನೆ ಇದ್ದುದರಿಂದ ಸುಮ್ಮನಾಗುತ್ತಿದ್ದಳು. ಕುಮಾರ್ ಅವಳ ಮೇಲೆ ಆಸೆಪಟ್ಟು ಅವಕಾಶಕ್ಕೆ ಕಾಯುತ್ತಿದ್ದ. ಒಂದು ದಿನ ಕುಮಾರ್ ಧೈರ್ಯ ಮಾಡಿ ರಕ್ಷಾಳನ್ನು ನೋಡಿ ಮುಗುಳ್ನಗುತ್ತಾ ಅವಳನ್ನು ತಬ್ಬಿಕೊಂಡ. ಆಗ ರಕ್ಷಾ ಕೋಪಗೊಂಡು ತನ್ನ ಕೋಣೆಗೆ ಹೋದಳು. ಒಂದು ದಿನ ಲಕ್ಷ್ಮಿ ಮನೆಯಲ್ಲಿರಲಿಲ್ಲ. ಕುಮಾರ್ ಮೇಲ್ಗಡೆ ಟೆರೇಸ್ಗೆ ಹೋಗಿ ಸಿಗರೇಟ್ ಸೇದುತ್ತಾ ನಿಂತಿದ್ದ. ಆ ಸಮಯಕ್ಕೆ ರಕ್ಷಾ ತನ್ನ ಕೆಲಸ ಮುಗಿಸಿ ತನ್ನ ರೂಮಿಗೆ ವಾಪಸ್ಸಾಗುತ್ತಿದ್ದಳು. ಅಲ್ಲಿ ನಿಂತು ಕುಮಾರ್ ತಂಪಾದ ಗಾಳಿ ಮತ್ತು ಧೂಮಪಾನವನ್ನು ಆನಂದಿಸುತ್ತಿದ್ದುದನ್ನು ರಕ್ಷಾ ಕಂಡಳು. ಅವಳು ಏನನ್ನೂ ಹೇಳದೆ ತನ್ನ ಪಾಡಿಗೆ ತನ್ನ ಕೆಲಸವನ್ನು ಮಾಡುತ್ತಿದ್ದಳು. ಕುಮಾರ ಅವಳ ಹತ್ತಿರ ಹೋಗಿ ಅವಳೊಂದಿಗೆ ಮಾತನಾಡಲು ಪ್ರಾರಂಭಿಸಿದನು. ಹಾಗೆ ಮಾತನಾಡುತ್ತಾ, ನನಗೆ ನೀನು ತುಂಬಾ ಇಷ್ಟ, ನೀನು ತುಂಬಾ ಸುಂದರವಾಗಿದ್ದೀಯ ಎಂದು ಹೊಗಳಿದನು. ರಕ್ಷಾ ಮೊದಲು ಸಹಜವಾಗಿ ಮಾತನಾಡಿದಳು. ಆಮೇಲೆ ಕುಮಾರನ ಮಾತು ಜಾಸ್ತಿಯಾಗಿತ್ತು. ರಕ್ಷಾಳ ಸೌಂದರ್ಯವನ್ನೇ ಹೊಗಳುತ್ತಿರುವಾಗ ಇನ್ನು ಇವನನ್ನು ಮಾತನಾಡಲು ಬಿಟ್ಟರೆ ಕಷ್ಟ ಎಂದು ತಿಳಿದು ರಕ್ಷಾ, ಸಾಕು, ನೀವು ಕೆಳಗೆ ಹೋಗಿ ಅಂತ ಅವನನ್ನು ಸ್ವಲ್ಪ ಖಾರವಾಗಿ ಮಾತನಾಡಿ ಕೆಳಕ್ಕೆ ಕಳುಹಿಸಿದಳು. ಕುಮಾರ್ ಸುಮ್ಮನಾಗಿ ಕೆಳಕ್ಕೆ ಇಳಿದು ಹೋದ. ರಕ್ಷಾ ಮನಸ್ಸಿನಲ್ಲೇ ಆಲೋಚಿಸತೊಡಗಿದಳು. ಇವನ್ಯಾಕೆ ನನ್ನ ಹಿಂದೆ ಬಿದ್ದಿದ್ದಾನೆ? ಕುಮಾರನ ಸೌಂದರ್ಯ ಹಾಗೂ ಅವನು ತನ್ನನ್ನು ಇಷ್ಟಪಡುತ್ತಿರುವುದನ್ನು ಕಂಡು ರಕ್ಷಾಗೋ ಒಮ್ಮೆ ಅವನನ್ನು ತಬ್ಬಿಕೊಂಡು ಬಿಡೋಣ ಅಂತ ಅನ್ನಿಸಿತ್ತು. ಆದರೆ ಅದು ಸರಿಯಲ್ಲ ಅಂತ ಸುಮ್ಮನಾದಳು. ಇಲ್ಲಿರುವಷ್ಟು ದಿನ ಇವನಿಂದ ತಪ್ಪಿಸಿಕೊಂಡು ಜಾಣ್ಮೆಯಿಂದ ಇರಬೇಕು ಅಂದುಕೊಂಡಳು. ಒಂದು ದಿನ ರಕ್ಷಾ ಸಾಯಂಕಾಲ ಮನೆಯಲ್ಲಿ ಅಡುಗೆ ಮಾಡುತ್ತಿದ್ದಳು. ಆಗ ಲಕ್ಷ್ಮಿ ಅವಳ ಬಳಿಗೆ ಬಂದಳು. ಅವಳನ್ನು ಮಾತನಾಡಿಸುತ್ತಾ, ನಿನ್ನಿಂದ ನಂಗೆ ಒಂದು ಸಹಾಯ ಬೇಕು ರಕ್ಷಾ ಎಂದಳು. ಏನಕ್ಕ ಹೇಳಿ ಅಂತ ರಕ್ಷಾ ಕೇಳಿದಳು. ನಾನು ಒಂದೆರಡು ದಿನಗಳ ಮಟ್ಟಿಗೆ ನನ್ನ ತವರು ಮನೆಗೆ ಹೋಗಿ ಬರುತ್ತೇನೆ. ಕುಮಾರ್ ಒಬ್ಬರೇ ಮನೆಯಲ್ಲಿರುತ್ತಾರೆ, ಅವರಿಗೆ ಒಂದೆರಡು ದಿನದಿಂದ ಮೈ ಹುಷಾರಿಲ್ಲ. ಈಗ ಸ್ವಲ್ಪ ಸರಿಯಾಗಿದ್ದರೆ, ಇಂತಹ ಸ್ಥಿತಿಯಲ್ಲಿ ಹೋಟೆಲ್ ಅಲ್ಲಿ ಊಟ ಮಾಡಿದರೆ ಚೆನ್ನಾಗಿರಲ್ಲ. ನಿನಗೆ ಆದರೆ ಅವರಿಗೆ ತಿಂಡಿ ಮತ್ತು ಊಟಕ್ಕೆ ಸಹಾಯ ಮಾಡ್ತೀಯಾ?
ಅಂತ ಕೇಳಿದಳು. ಆಗ ರಕ್ಷಾ, ಅಯ್ಯೋ ಅದಕ್ಕೇನಂತೆ ಅಕ್ಕ, ನೀವು ಆರಾಮಾಗಿ ಹೋಗಿ ಬನ್ನಿ, ನಾನು ಅವರಿಗೆ ಊಟಕ್ಕೆ ನೀಡುತ್ತೇನೆ ಅಂದಳು. ರಕ್ಷಾಳಿಗೆ ಅದು ಇಷ್ಟವಿರಲಿಲ್ಲ. ಆದರೆ ಲಕ್ಷ್ಮಿ ತುಂಬಾ ಒಳ್ಳೆಯವಳು, ಇಂತಹ ಸಮಯದಲ್ಲಿ ಅವಳಿಗೆ ಇಲ್ಲ ಅನ್ನಲು ಮನಸ್ಸು ಬರಲಿಲ್ಲ. ಹಾಗಾಗಿ ಒಪ್ಪಿಕೊಂಡಳು. ಮರುದಿನ ಬೆಳಿಗ್ಗೆ ತನ್ನ ಕೆಲಸವನ್ನು ಬೇಗ ಮುಗಿಸಿಕೊಂಡು ತಿಂಡಿಯನ್ನು ಮಾಡಿಕೊಂಡು ಕುಮಾರನ ಮನೆ ಬಾಗಿಲು ತಟ್ಟಿದಳು. ನಿದ್ರೆಯಲ್ಲಿದ್ದ ಕುಮಾರ್ ಎದ್ದು ಬಾಗಿಲು ತೆರೆದ. ಎದುರಿಗಿದ್ದ ರಕ್ಷಾಳನ್ನು ಕಂಡು ಬೆಚ್ಚಿಬಿದ್ದ. ಅವನು, ನೀನು ಯಾಕೆ ಇಲ್ಲಿಗೆ ಬಂದೆ ಅಂತ ಕೇಳಿದ. ಆಗ ರಕ್ಷಾ, ನಿಮಗೆ ಬೆಳಿಗ್ಗೆ ತಿಂಡಿ ಮಾಡಿ ಕೊಡಲು ಅಕ್ಕ ನನಗೆ ಹೇಳಿದ್ದಳು, ನೀವು ಇವತ್ತು ಹೋಟೆಲ್ ಇಂದ ತರಿಸಿಕೊಂಡು ತಿನ್ನುವುದು ಬೇಡ ಅಂದಳು. ಹಾಗೆ ಹೇಳುತ್ತಾ ಅಡುಗೆ ಮನೆಗೆ ಹೋದಳು. ತಿಂಡಿ ತಂದಿದ್ದೇನೆ, ಇಲ್ಲೇ ಟೀ ಮಾಡಿ ಕೊಡುತ್ತೇನೆ ಅಂತ ಟೀ ಮಾಡೋಕೆ ಒಲೆಯ ಮೇಲೆ ಹಾಲನ್ನು ಕುಡಿಸಲು ಇಟ್ಟಳು. ಕುಮಾರ್ಗೆ ಆಶ್ಚರ್ಯವಾದರೂ ಅವಳು ಬಂದದ್ದು ಸಂತೋಷವಾಯಿತು. ಹುಡುಕುತ್ತಿದ್ದ ಬಳ್ಳಿ ಕಾಲಿಗೆ ಸಿಕ್ಕಂತಾಯಿತು. ಅವನು ರಕ್ಷಾಳ ಹಿಂದೆ ಹೋಗಿ ಅವಳನ್ನೇ ನೋಡುತ್ತಾ ನಿಂತನು. ಇದೇ ಒಳ್ಳೆಯ ಅವಕಾಶ ಎನ್ನುತ್ತಾ ಅವಳನ್ನು ಹಿಂದಿನಿಂದ ತಬ್ಬಿಕೊಂಡನು. ಹಾಗೆ ಅವಳ ಸೊಂಟದ ಮೇಲೆ ಕೈ ಹಾಕಿದನು. ರಕ್ಷಾ ಹಿಂದೆ ತಿರುಗಿ ನೋಡಿದಳು. ನೀವು ಏನ್ ಮಾಡ್ತಾ ಇದ್ದೀರಾ ಅಂತ ಕೇಳಿದಳು. ಅವಳು ಏನು ಹೇಳಿದರೂ ಕುಮಾರ್ ಲೆಕ್ಕಿಸದೆ ಅವಳ ಕೆನ್ನೆಗೆ ಮುತ್ತಿಟ್ಟನು. ರಕ್ಷಾ ತಬ್ಬಿಬ್ಬಾದಳು. ಅವಳು ಬೇಡ 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 ಅನ್ನುತ್ತಿದ್ದಳು. ಆದರೆ ಕುಮಾರ್ ನಿಲ್ಲಲಿಲ್ಲ. ಯಾಕಂದರೆ ರಕ್ಷಾ ಬಾಯಿಯಲ್ಲಿ ಬೇಡ ಅನ್ನುತ್ತಿದ್ದಳಷ್ಟೇ, ಅವನಿಂದ ತಪ್ಪಿಸಿಕೊಳ್ಳುವ ಪ್ರಯತ್ನವನ್ನು ಹೆಚ್ಚು ಮಾಡುತ್ತಿರಲಿಲ್ಲ. ಕುಮಾರ್ ತನ್ನ ಕೆಲಸವನ್ನು ಮುಂದುವರೆಸಿದನು. ನಿಧಾನವಾಗಿ ಕುಮಾರ್ ರಕ್ಷಾಳ ಕೆನ್ನೆಯ ಮೇಲೆ ಕೈ ಹಾಕಿದ. ಸ್ವಲ್ಪ ಹೊತ್ತು ಅವಳನ್ನು ಅಪ್ಪಿಕೊಂಡನು. ರಕ್ಷಾ ಮೈಮರೆತಿದ್ದಳು. ಅವಳಿಗೆ ಮಾತನಾಡಲಾಗಲಿಲ್ಲ. ಕುಮಾರ್ ತನಗೆ ಬೇಕಾದ ಕಡೆ ಮುತ್ತು ಕೊಟ್ಟ. ರಕ್ಷಾ ಕೂಡ ಈಗ ತನ್ನ ಕೈಯಿಂದ ಕುಮಾರ್ನ ಸೊಂಟವನ್ನು ಬಳಸಿದ್ದಳು. ಅವಳಿಗೆ ತಿಳಿದೋ ತಿಳಿಯದೆಯೋ ಅವಳು ತುಂಬಾ ಉತ್ಸುಕಳಾದಳು. ರಕ್ಷಾ ಹಾಗೆ ಕುಮಾರ್ ಕುತ್ತಿಗೆಗೆ ಕೈ ಹಾಕಿ ಅವನ ಹತ್ತಿರಕ್ಕೆ ಹೋದಳು. ಕುಮಾರ್ ಇನ್ನಷ್ಟು ಉತ್ಸುಕನಾದ. ರಕ್ಷಾಳನ್ನು ಬೆಡ್ರೂಮಿಗೆ ಕರೆದುಕೊಂಡು ಹೋದ. ಅವನು ರಕ್ಷಾಳನ್ನು ಹಾಸಿಗೆಯ ಮೇಲೆ ತಳ್ಳಿದನು. ರಕ್ಷಾ ಕುಮಾರನನ್ನು ಹತ್ತಿರಕ್ಕೆ ಎಳೆದುಕೊಂಡಳು. ಕುಮಾರ್ ತನ್ನ ಶರ್ಟ್ ತೆಗೆದು ನಿಂತಿದ್ದ. ರಕ್ಷಾ ಅವನ ಎದೆಯ ಸೌಂದರ್ಯವನ್ನು ನೋಡಿದಳು. ಹಾಗೆ ನಾಚುತ್ತಾ ನೋಡುತ್ತಾ ಇದ್ದಳು. ಇಬ್ಬರ ನಡುವೆ ಕೆಲ ನಿಮಿಷಗಳ ಮೌನ. ರಕ್ಷಾಳ ನಾಚಿಕೆಯ ನೋಟದಿಂದ ಇನ್ನೂ ಹೆಚ್ಚು ಹೊತ್ತು ಕುಮಾರ್ಗೆ ತಡೆಯಲಾಗಲಿಲ್ಲ. ಯಾಕಂದರೆ ಅವಳು ತನ್ನ ಅಮಲು ಕಣ್ಣುಗಳಿಂದ ರಕ್ಷಾ ಕುಮಾರ್ನನ್ನು ಶೇಕ್ ಮಾಡಿದ್ದಳು. ಕುಮಾರ್ ರಕ್ಷಾಳ ಕೆನ್ನೆಯ ತುಂಬಾ ಮುತ್ತಿನ ಮಳೆ ಸುರಿಸಿದ. ರಕ್ಷಾ ಆ ಭಾವವನ್ನು ಆನಂದಿಸಿದಳು. ರಕ್ಷಾಗೆ ಇದು ಮೊದಲ ಅನುಭವ. ಆಗ ಕುಮಾರ್ ರಕ್ಷಾಗೆ, ನೀನು ತುಂಬಾ ಸುಂದರವಾಗಿದ್ದೀಯ ಅಂತ ಹೇಳಿದ. ಆಗ ರಕ್ಷಾ, ನಿಮ್ಮ ಹೆಂಡತಿ ಇರುವಾಗಲೇ ನನ್ನ ಹಿಂದೆ ಈ ರೀತಿ ಬಿದ್ದಿರುವಾಗಲೇ ತಿಳಿಯಿತು ಎಂದಳು. ಕುಮಾರ್ ಅವಳ ಮಾತು ಕೇಳುತ್ತಲೇ ಅವಳ ಮೇಲೆರಗಿದ. ಅವಳನ್ನು ಬೆತ್ತಲಾಗಿಸಿ ಅವಳ ಮೈಮೇಲೆ ಮಲಗಿದ. ಇಬ್ಬರಿಗೂ ತೃಪ್ತಿಯಾಗುವವರೆಗೂ ಶೃಂಗಾರ ಕ್ರಿಯೆಯಲ್ಲಿ ತೊಡಗಿ ಆ ನಂತರ ಎದ್ದು ಕುಳಿತಳು. ಕುಮಾರ್ ರಕ್ಷಾಗೆ ಸ್ವಲ್ಪ ಹಣವನ್ನು ಕೊಟ್ಟ. ರಕ್ಷಾ ಬೇಡ ಎನ್ನುತ್ತಾ ಅವನ ಕಡೆ ಕೋಪದಿಂದ ನೋಡಿದಳು. ಆಗ ಕುಮಾರ್ ಮತ್ತೆ ಅವಳಿಗೆ ಹಣ ನೀಡುತ್ತಾ, ನಿನಗೆ ಏನು ಬೇಕೋ ಅದನ್ನು ಕೊಂಡುಕೋ ಎಂದು ಹೇಳಿದ. ರಕ್ಷಾ ಬೇಡ ಅಂದಳು. ಪರವಾಗಿಲ್ಲ ಇಟ್ಟುಕೋ, ಇದು ನನ್ನ ನಿನ್ನ ನಡುವೆ ಮಾತ್ರ ಇರುತ್ತದೆ ಅಂದ. ರಕ್ಷಾ ಅದನ್ನು ತೆಗೆದುಕೊಂಡು ತನ್ನ ಕೋಣೆಗೆ ಹೋದಳು. ಲಕ್ಷ್ಮಿ ತವರಿಲ್ಲಿರುವ ನಾಲ್ಕು ದಿನಗಳಲ್ಲೂ ರಕ್ಷಾ ರಾತ್ರಿ ಕುಮಾರ್ ಜೊತೆ ಕಳೆದಳು. ಆ ನಾಲ್ಕು ದಿನಗಳನ್ನು ಇಬ್ಬರೂ ಸಂತೋಷದಿಂದ ಅನುಭವಿಸಿದರು. ಆಗಾಗ ಕುಮಾರ್ ಕೊಡುತ್ತಿದ್ದ ಹಣವನ್ನು ರಕ್ಷಾ ತೆಗೆದುಕೊಂಡಳು. ಆ ನಂತರ ಲಕ್ಷ್ಮಿ ಮರಳಿ ಬಂದ ನಂತರವೂ ಕುಮಾರ್ ರಕ್ಷಾಳನ್ನು ಕದ್ದು ಸೇರಲು ಬಯಸುತ್ತಿದ್ದ. ಇದು ರಕ್ಷಾಗೆ ಕಷ್ಟ ಎನ್ನಿಸುತ್ತಿತ್ತು. ಹಾಗಾಗಿ ಒಂದು ದಿನ ಕುಮಾರ್ಗೆ ತಿಳಿಸದೆ ಮನೆಯಿಂದ ಹೊರಟು ಹೋದಳು. ಕುಮಾರ್ಗೆ ಏನು ಮಾಡಬೇಕೆಂದು ತೋಚಲಿಲ್ಲ. ತುಂಬಾ ಹೊತ್ತು ಯೋಚಿಸಿದನು. ಅವಳಿಗೆ ಅವನು ತುಂಬಾ ಹಣವನ್ನು ಸುರಿದಿದ್ದನು, ಅದು ಅವನ ಯೋಚನೆಯಾಗಿತ್ತು. ಆದರೆ ಅದರ ಬದಲಿಗೆ ಅವನು ಸುಖವನ್ನು ಅನುಭವಿಸಿದ್ದನು. kannada.newgk@gmail.com. ಕತೆ ಇಷ್ಟವಾದರೆ ಲೈಕ್ ಮಾಡಿ, ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.